ನಾನು ಇನ್ನೊಂದು ಲೈಂಗಿಕ ದೌರ್ಜನ್ಯವಾದ ಹೆಣ್ಣುಮಕ್ಕಳಾಗಲಿ, ನೀವು ಹೇಳ್ದಂಗೆ ಮಾತೆಯಂದ್ರಾಗಲಿ, ಯಾಕೆ ಅವ್ರು ಯಾರು ಓಪನ್ ಆಗಿ ಬಂದಿಲ್ಲ? ಈಗ ಎರಡು ಮಕ್ಕಳು ಮಾತ್ರ ಬಂದವೆ, ಯಾರು ಯಾರು ಓಪನ್ ಆಗಿ ಇಂಥ ರೀತಿಯ ಒಂದು ಆಲೋಚನೆಗಳು? ಭಯ ಅವರಿಗೆ, ಎಲ್ಲಿ ಟಿ ವಿ ಮುಂದೆ ಬರ್ತೀವಿ, ಮಾಧ್ಯಮ ಮುಂದೆ ಬರ್ತೀವಿ, ಹೆಸರು ಹಾಳಾಗುತ್ತೆ, ಮರ್ಯಾದೆ ಇರಲ್ಲ ಅಂತ ಭಯ ಹೆಣ್ಮಕ್ಳಿಗೆ. ಅದಕ್ಕೆ ಯಾರೂ ಬರಲ್ಲ, ಅವರು ಅವ್ರಿಗೇನು ಬೇಕು ಕೊಡ್ತಾರೆ. ಇವರು ಮಠದ ಆಸ್ತಿಗಳು ಕೊಟ್ಟಿದ್ದಾರೆ, ಅವ್ರಿಗೆ ಮನೆ ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ಲಿಸ್ಟ್ ಕೊಡ್ತೀನಿ ನಿಮಗೆ, ಅವ್ರ ಮಕ್ಕಳು ಡಿ ಎನ್ ಎ ಟೆಸ್ಟ್ ಮಾಡಿಸಿ ಸ್ವಾಮೀಜಿ ಜೊತೆಗೆ. ಏನು ಸರ್ ಅಂದ್ರೆ, ಏನು ಹೇಳ್ತಾಯಿದ್ರಿ? ಡಿ ಎನ್ ಎ ಟೆಸ್ಟ್ ಮಾಡಿಸಿ ಆ ಮಕ್ಕಳನ್ನ. ಯಾರ ಟೆಸ್ಟ್? ಸ್ವಾಮೀಜಿದು ಕೆಲವು ಮಕ್ಕಳುಗಳಿದ್ದಾವೆ. ಯಾವ ಸ್ವಾಮೀಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ? ಮುರುಘಾ ಶರಣರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರ ಲಿಸ್ಟ್ ಕೊಡ್ತೀನಿ ಅವ್ರ ಮಕ್ಕಳು. ನಾನು ಹೇಳೋದು ಕೇಳಿ ಫಸ್ಟ್ ಪ್ಲೀಸ್. ಡಿ ಎನ್ ಎ ಟೆಸ್ಟ್ ಮಾಡಿಸಿ, ಲಿಸ್ಟ್ ಕೊಡ್ತೀನಿ ನಿಮಗೆ. ಯಾರು ಸ್ವಾಮೀಜಿ ಡಿ ಎನ್ ಎ ಮಾಡಬೇಕು? ಸ್ವಾಮೀಜಿ ಡಿ ಎನ್ ಎ ಮಾಡಿ ಆ ಮಗುದು ಅಡ್ರೆಸ್ ಕೊಡ್ತೀನಿ ನಿಮಗೆ. ಆ ಮಗುದು ಡಿ ಎನ್ ಎ ಟೆಸ್ಟ್ ಮಾಡಿಸಿ ನೀವು. ಶರಣ್ರಿ, ಶರಣ್ರಿ ಅಲ್ಲ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಕೇಶ್ ಶೆಟ್ಟಿ ಅವರು, ಇದು ಸತ್ಯ ಇದು. ಅಂದ್ರೆ ನೀವು ಹೇಳ್ತಾ ಇರೋದು ಮುರುಘಾಶ್ರೀ ಅವರಿಗೆ ಸನ್ಯಾಸತ್ವದಲ್ಲಿ ಮಕ್ಕಳಾಗಿದ್ದಾವೆ? ಹೌದು, ಇದಾವೆ. ಅವರ ಪೀಳಿಗೆಗಳು ಇದ್ದಾವೆ ಅಂತ ಹೇಳ್ತಾ ಇದ್ರಿ. ಡಿ ಎನ್ ಎ ಟೆಸ್ಟ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ರಿ. ಆ ಮಕ್ಕಳ ಲಿಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಆ ಮಕ್ಕಳು ಎಲ್ಲಿದ್ದಾರೆ ಈಗ? ಇದ್ದಾರೆ, ಕೊಡ್ತೀನಿ ಲಿಸ್ಟ್. ಫಸ್ಟ್ ಅದೇನು ಬೇಡ, ಈಗ ಉತ್ತರಾಧಿಕಾರಿ ಮಾಡಿದಾರಲ್ಲ ಬಸವ ಆದಿತ್ಯ, ಅವನು ಡಿ ಎನ್ ಎ ಟೆಸ್ಟ್ ಮಾಡಿ ಫಸ್ಟ್. ಬಸವಾದಿತ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ರಿ ನೀವು? ಹೌದು. ಅವರು ಅಬ್ಸ್ಕಾಂಡಿಂಗ್, ಅವನು ಈಸ್ ಅಬ್ಸ್ಕಾಂಡಿಂಗ್ ನೌ, ಈಸ್ ಅಬ್ಸ್ಕಾಂಡಿಂಗ್ ನೌ. ನೀವು ಅವರ ಬಗ್ಗೆ ಹೇಳ್ತಾ ಇದ್ದೀರಿ? ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮುರುಘಾ ಪೀಠದವರ ಮಗ ಅಂತ ಹೇಳ್ತಾ ಇದ್ದೀರಿ ನೀವು? ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಮ್ಯಾಚ್ ಆದರೆ ನಿಮಗೆ ಗೊತ್ತಾಗುತ್ತಲ್ಲ. ಆಮೇಲೆ ಇನ್ನೊಂದು ಕೊಡ್ತೀನಿ, ಐದಾರಲ್ಲ ಎಂಟತ್ತಿದಾವೆ ನನ್ನ ಹತ್ರ ಲಿಸ್ಟ್. ಅವ್ರ ಮಕ್ಕಳು ಸ್ವಾಮೀಜಿ ಡಿ ಎನ್ ಎ ಟೆಸ್ಟ್ ಮಾಡಿ ನೀವು, ದೆನ್ ಯು ವಿಲ್ ಕಮ್ ಟು ನೋ ವಾಟ್ ಇಸ್ ದ ಫ್ಯಾಕ್ಟ್. ಶರಣ್ರಿ, ಕೊಡೊಮ್ಮೆ ನಿಮಗೆ ಕೇಳಿ, ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ದೀನಿ, ಪುನೊಮ್ಮೆ ಕೇಳ್ತಾ ಇದ್ದೀನಿ ಈ ಕ್ವಶನು. ಪುನೊಮ್ಮೆ ನಿಮ್ಗೆ ಎಚ್ಚರಿಸ್ತಾ ಇದ್ದೀನಿ ನಾನು. ನಾನು ಹೇಳಿ ಕ್ವಶನ್ಗಿಂತಲೂ ಜಾಸ್ತಿ ನಿಮ್ಮ ಆರು ಲ್ಯಾಂಗ್ವೇಜಲ್ಲೂ ನಿಮಗೆ ಬರುತ್ತೆ ಅಂತ ಹೇಳ್ತೀರಿ, ಮೂರು ಲ್ಯಾಂಗ್ವೇಜ್ ಇನ್ನೂ ಅರ್ಧ ಅರ್ಥ ಆಗುತ್ತೆ ಅಂತ ಹೇಳ್ತೀರಿ. ಐ ಆಮ್ ಅಲರ್ಟಿಂಗ್ ಯು, ಐ ಆಮ್ ಟೆಲ್ಲಿಂಗ್ ಯು ದ ಫ್ಯಾಕ್ಟ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಅಲರ್ಟಿಂಗ್ ಯು. ಟೆಲ್ ಮಿ, ನೀವು ಮಾಡ್ತಾ ಇರುವ ಆಪಾದನೆ ಓಕೆ ನಾಳೆ ನಿಮ್ಮನ್ನು ಯಾವ ಕಟಕಟೆಗೂ ಹತ್ತಿಸ್ಬೋದು. ಮಾಡಲಿ, ನೀವು ಹೀರೋನೂ ಆಗ್ಬೋದು, ನೀವೊಬ್ಬ ವಿಲನ್ ಆಗ್ಬೋದು, ನೋ ಪ್ರಾಬ್ಲಮ್. ಅದು ನಿಮ್ಮ ಸತ್ಯ ಸ್ಟೇಟ್ಮೆಂಟಲ್ಲಿರುತ್ತೆ ನಾಳೆ. ಹೌದು, ನೀವು ಸತ್ಯವಂತಾಗಿದ್ದರೆ, ಈ ಸ್ಟೇಟ್ಮೆಂಟ್ ಸರಿಯಾಗಿದ್ದರೆ, ನೀವು ನಿಜವಾದ ಬಸವ ತತ್ವವನ್ನು ಪಾಲಿಸಿದವರಂತ ನಾನು ಒಪ್ಕೊಂಡ್ಬಿಡ್ತೀನಿ. ನಾನು ಇಷ್ಟೊತ್ತು ಏನು ಹೇಳಿದ್ದೀನಿ? ಇಲ್ಲ, ಇದು ಏನಾದರೂ ರಾಂಗ್ ಅಂತ ನಾಳೆ ಪ್ರೂವ್ ಆದರೆ ನೀವೊಬ್ಬ ಬಸವ ದ್ರೋಹಿ ಆಗಿಬಿಡ್ತೀರಿ. ಆ ದಿನ ನಾನು ಇರೋ ಹೇಳಿರೋದೆಲ್ಲ ಸತ್ಯ. ಈಗ ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಡೂ ದ ಥಿಂಗ್ಸ್. ಐ ವಿಲ್ ಬಿ ಅವೈಲೇಬಲ್ ಎನಿ ಟೈಮ್. ಯು ಹ್ಯಾವ್ ಮೈ ನಂಬರ್, ಯು ಕ್ಯಾನ್ ಕಾಲ್ ಮೀ, ಐ ವಿಲ್ ಕಮ್ ಆ್ಯಂಡ್ ಸಿಟ್ ಅಗೇನ್. ದಟ್ಸ್ ಆಲ್. ಅಂದರೆ ನೀವು 100% ಈಗ ನೀವು ಯಾರ ಡಿ ಎನ್ ಎ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿರೋದು? ಸ್ವಾಮೀಜಿದು. ಅಲ್ಲ, ಇನ್ನೊಬ್ಬರದ್ದು ಯಾರ್ದು ಹೆಸರು ಹೇಳಿದ್ರಲ್ಲ? ಬಸವ ಆದಿತ್ಯದ. ಟೆಸ್ಟ್ ಮಾಡಿ, ಟೆಸ್ಟ್ ಮಾಡೋಕ್ಕೆ ಏನು? ನಾಳೆ ಟೆಸ್ಟ್ ಮಾಡೋಕ್ಕೆ ಏನು? ನಾಳೆ ಈಗ ಎಫ್ ಐ ಆರ್ ರೆಡಿ ಇದೆ ಓಕೆ ಸ್ವಾಮೀಜಿ ಮೇಲೆ ಓಕೆ ಪೋಕ್ಸದಲ್ಲಿದ್ದಾರೆ ಓಕೆ ನಾಳೆ ಈ ಇಂಟರ್ವ್ಯೂ ನೋಡ್ತಾರೆ. ಹ್ಮ್, ಪವರ್ಫುಲ್ ಮಿನಿಸ್ಟರ್ಸ್, ಪವರ್ಫುಲ್ ಎಲ್ಲರೂ ನೋಡಲಿ, ಎಲ್ಲರೂ ನೋಡಲಿ, ಪವರ್ಫುಲ್ ಜುಡಿಷಿಯರಿ ಸಿಸ್ಟಮ್. ನಾನು ಹೇಳ್ತಿದ್ದೀನಿ, ನಿಲ್ಲಿಸಿ. ಶರಣ್ರೆ, ನಿಮ್ಮನ್ನು ನಾಳೆ ಕರೀತಾರೆ ಓಕೆ. ಹೌದು, ಬನ್ನಿ. ಯು ನೀಡ್ ಟು ಗಿವ್ ಅಸ್ ಎವಿಡೆನ್ಸ್. ನೀನು ವಿ ಪವರ್ ಟಿ ವಿಯಲ್ಲಿ ಕೂತ್ಕೊಂಡು ಮಠದ ಒಳಗಡೆ ಅನ್ನುವ ಪ್ರೋಗ್ರಾಮಲ್ಲಿ ನೋಡಿ, ಅಲ್ಲೊಂದು ನಾವು ಲೈವಲ್ಲೊಂದು ಫೋಟೋ ತೋರಿಸ್ತಿದ್ದೀವಿ ನೋಡಿ, ಆ ಕಡೆ ಕಾಣ್ತಾ ಇದೆ ನಿಮಗೆ. ಇವರೇನ ನೀವು ಮಾಡ್ತಾ ಇರೋ ಆಪಾದಿತ ಬಸವಾದಿತ್ಯ? ಮೋಸ್ಟ್ಲಿ ಅವ್ರು ನೋಡಿಲ್ಲ, ನಾನು ಇವರೇ ಇರ್ಬೋದು, ಗೊತ್ತಿಲ್ಲ ನನಗೆ. ನಾನಂತೂ ನೋಡಿಲ್ಲ, ಪರ್ಸ್ನಲಿ ನೋಡಿಲ್ಲ ಅವರಿಗೆ. ಪರ್ಸ್ನಲಿ ನೀವು ನೋಡಿಲ್ಲ? ಮತ್ತೆ ಹೇಗೆ ಆರೋಪ ಮಾಡಿದ್ರಿ? ಅವರು ಉತ್ತರದಕ್ಕಾಗಿ ಅವತ್ತು ಒಂದು ಸತಿ ನಮ್ಮ ಮಠದಲ್ಲಿದ್ದಾಗ ಹೇಳಿದ್ರು ಸ್ವಾಮೀಜಿ, ನೀವು ಇರೋರಲ್ಲಿ ಯಾರೂ ಆಗಲ್ಲ ಮಠಕ್ಕೆ, ಮುರುಘಾಪೀಠಕ್ಕೆ ನೀವು ಯಾರೂ ಆಗಲ್ಲ, ಹೊರಗಿನವನೇ ಆಗ್ತಾನೆ ಅಂದರು. ಆ ಒಂದು ಡೌಟ್ ಮೇಲೆ ನಾನು ಹೇಳಿದ್ದು. ಡೌಟ್ ಮೇಲೆ? ಡೌಟ್ ಅಂದರೆ, ಡೌಟ್ ಅಂದರೆ ಇಟ್ ಈಸ್ 100% ಸತ್ಯನೇ. ಅವರು ಅವ್ರ ಮಗನೇ ಅಂತ ನಮಗೆ ಒಂದು ಇರುತ್ತೆ, ಅನ್ನೋನ್ ಸೋರ್ಸ್ ಅಂತ ಹೇಳ್ತೀವಿ ನಾವು ಜರ್ನಲಿಸಮ್ಗೆ ಬಂದಾಗ. ಓಕೆ, ದೇರ್ ಇಸ್ ನೋನ್ ಸೋರ್ಸ್ ಮತ್ತು ಅನ್ನೋನ್ ಸೋರ್ಸ್. ಓಕೆ, ವಿಷಯಗಳು ಸರಿ ಇಲ್ಲ ಅಂದರೆ ನಾವು ಅನ್ನೋನ್ ಸೋರ್ಸ್ ಅಂತ ಹೇಳ್ಬಿಡ್ತೀವಿ. ಓಕೆ, ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟು ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಓಕೆ ಗಾಳಿಯಲ್ಲಿ ಒಂದು ಗುಂಡಾರಿಸ್ಬಿಟ್ಬಿಟ್ಟು
ತಾಗಿದ್ರೆ ತಾಗ್ಲಿ ಅಂತ, ಮತ್ತೆ ನಮ್ಮದೇ ಮೊದಲು ನಾವೇ ಮೊದಲು ಅಂತ ಹಾಕೊಂಡ್ಬಿಡ್ತೀವಿ. ನೀವೇನಾದರೂ ಅನ್ನೋನ್ ಸೋರ್ಸ್ಗೆ ಗಾಳಿ ಹೊಡಿತಾ ಇದ್ರ ಗುಂಡು? ಇಲ್ಲ ಇಲ್ಲ, ನೋನ್ ಸೋರ್ಸ್ಗೆ ಏನಾದರೂ ಗುಂಡು ತಾಗ್ಬಿಟ್ರೆ ನಾನು ಫೇಮಸ್ ಆಗ್ಬಿಡ್ತೀನಿ ಕರ್ನಾಟಕದಲ್ಲಿ. ನಾನು ಫೇಮಸ್ ಆಗೋ ಅವಶ್ಯಕತೆ ಇಲ್ಲ ನನಗೆ. ಇಲ್ಲ, ಕೆಲವರಿಗೆ ಫೇಮಸ್ ಆಗುವ ಚಟ ಇಲ್ಲ ಇಲ್ಲ, ಹಂಗಿರ್ಬೇಕಾದ್ರೆ ಅವಾಗೆ ಫೇಮಸ್ ಆಗ್ತಿದ್ದೆ ನಾನು, 8 ವರ್ಷದಲ್ಲೇ ಫೇಮಸ್ ಆಗ್ತಿದ್ದೆ ನಾನು. ಇವತ್ತು ನನ್ನ ಹೆಸರು ಕ್ಲೀನ್ ಇಮೇಜ್ ಇದೆ. ನನ್ನ ಹೆಸರು ಎಲ್ಲ ಮಠದಗಳಿಗೆ ಫೋನ್ ಮಾಡಿ ಕೇಳಿ, ನೀವು ಶರಣಾನಂದ ಸ್ವಾಮೀಜಿ ವ್ಯಕ್ತಿತ್ವ ಹಿಂಗೆ ಅಂಥೇಳಿ, ಇದು 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 ಕರೆಕ್ಟಾಗಿದ್ದೀನಿ ನಾನು ಅಷ್ಟೇ ಕೇಳಿ, ನೀವು ಫೋನ್ ಮಾಡಿ. ಐ ವಿಲ್ ಗಿವ್ ದ ಲಿಸ್ಟ್ ಆಫ್ 1500 ನಂಬರ್ಸ್ ಅಲ್ಲಿ ಗಿವ್ ಸ್ವಾಮೀಜಿಗಳು. ನೀವು ಮೂರು ಅಂಗಗಳನ್ನು ತೋರಿಸ್ತೀರಿ, ಇದು 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 ಅಂತ ತೋರಿಸ್ತೀರಿ, ನಾನು ಕರೆಕ್ಟ್ ಆಗಿದ್ದೀನಿ ಅಂತ. ಅಂದರೆ ನೀವು ಶರಣರು ಅದರಲ್ಲಿ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ಅವರು ವೈಯಕ್ತಿಕ, ಅದು ಮಾಡ್ಕೊಂಡಿರೋದೆಲ್ಲ ಅವ್ರು ವೈಯಕ್ತಿಕ. ಅದು ನಿಮಗೂ ಒಡನಾಡಿ ಆಡಿದ್ದ ಗುರುಗಳಾಗಿದ್ದಂಥ ಮುರುಘಶರಣರು, ನೀವು ಹೋಗಿ ಹೇಳ್ತೀರಿ ನಾನು ಅವ್ರಿಗೆ ಹೇಳಿದೆ ಈ ರೀತಿಯ ತಪ್ಪುಗಳನ್ನು ನೀವು ಮಾಡ್ತಾ ಇದ್ರಿ, ಗುರುಗಳೇ ಮಾಡಬೇಡಿ, ಈ ಮಠ ಈ ರೀತಿ ಇದ್ದು ದಾರಿ ತಪ್ಪಿದ್ರೆ ಏನಾಗುತ್ತೆ? ನೀವು ಒಂದು ಟೈಮಲ್ಲಿ ದಾರಿ ತಪ್ಪಿದ ಮಗ ಆಗಿದ್ರಿ, ಇಲ್ಲಿ ಬಂದ್ರಿ, ಸರಿಯಾದ್ರಿ ಗುರುಗಳಾಗಿಬಿಟ್ರಿ. ಓಕೆ, ಕರೆಕ್ಟ್. ನೀವು ಗುರುಗಳಾದ್ರಿ, ಫಾರಿನ್ ಟ್ರಿಪ್ ಹೊಡೆದ್ರಿ, ನೀವು ಹೇಳಿದ್ರಿ ಸ್ವಾಮಿಗಳು ಮಾಡಬಾರ್ದಂಥ ಕೆಲಸಗಳನ್ನು ಸ್ವಾಮೀಜಿಗಳು ಮಾಡ್ತಾ ಇದ್ರು, ಪೀಠಾಧಿಪತಿಯಾಗಿ ಏನು ಮಾಡಬಾರ್ದಿತ್ತು ಅಂಥ ಅನೈತಿಕತ ಚಟುವಟಿಕೆಗಳನ್ನು ಕತ್ತಲೆ ಕೋಣೆಯಲ್ಲಿ ಮಾಡ್ತಾ ಇದ್ರು ಅಂತ ಆಪಾದನೆ ಮಾಡ್ತೀರಿ. ನಿಮಗೂ ಮುರುಘಶ್ರೀಯವರಿಗೂ ಈ ಅನ್ಯೋನ್ಯತೆ ಇದ್ದಿದ್ದು ಒಮ್ಮೆಲೆ ಯೂಟರ್ನ್ ಯಾಕೆ ತಗೊಂಡ್ಬಿಡ್ತು? ಇದು ಯಾವ ರೀತಿಯಾಗಿ ನಿಮಗೂ ಅವರಿಗೂ ಈ ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು? ಯಾಕೆ ನಾವು ಸತ್ಯನ ಹೇಳ್ಕೊಂಡು ಹೋದೆ ನಾನು ಅವ್ರಿಗೆ, ಅವ್ರಿಗೆ ಹಿಡಿಸ್ಲಿಲ್ಲ ಅದು. ಇವನೇನು ನನ್ನ ಕೆಳಗಡೆ ಇದ್ದಾನೆ ಇವನು, ನಾನು ಸಾಕಿದ್ದು ಮರಿ ಇವನು, ನನಗೆ ಉಪದೇಶ ಮಾಡೋಕೆ ಬರ್ತಾನಲ್ಲ ಇವನು ಅಂತ ಅಲ್ಲಿಂದ ಭಿನ್ನಾಯ ಶುರು ಆಗೋಯ್ತು. ಅದು ಒಂದು ಹೋಗಿ ಎರಡು ಹೋಗಿ ಅದು ಆಗಿ ಹೋಗಿ ನಮಗೆ ಮಾನಸಿಕವಾಗಿ ಭಾಳ ಹಿಂಸೆ ಕೊಟ್ಟರು. ಹೀಗಾಗಿ ನಾನು ಕಾವಿ ಬಿಚ್ಚಿಬಿಟ್ಟು ಬಂದುಬಿಟ್ಟೆ. ನಾನಾಗೇ ಬಂದಿದ್ದು, ಈ ಮತ್ತೆ ನಾಳೆ ಕಾವಿ ಹಾಕೋಬೋದು ನಾನು, ಅದು ದಟ್ ಈಸ್ ಸೆಕೆಂಡ್ರಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, ಈ ಮಠಗಳಿಗೆ ಆಸ್ತಿ ಇರುವುದು, ದುಡ್ಡು ಇರುವುದೇ ಒಂದು ಶಾಪನ? ಒಂದು ಮಠಕ್ಕೆ ಆಸ್ತಿ ಇರುವುದು, ಸಾವಿರಾರು ಎಕರೆಗಳ ಆಸ್ತಿ ಇರುವುದು, ಮಠ ಸಿರಿವಂತನಾಗಿರುವುದು, ಮಠಕ್ಕೆ ಸಿರಿವಂತ ಭಕ್ತರು ಇರುವುದು, ಎಲ್ಲೋ ಅನಿಸ್ತಾ ಇದೆ ನನಗೆ. ಇದೇ ಒಂದು ಮಠಗಳಿಗೆ ಮಠದ ಉತ್ತರಾಧಿಕಾರಿ ಆಗಬೇಕು, ಯಾಕಂದರೆ ಮಠ ಅಷ್ಟ ಐಶ್ವರ್ಯಗಳನ್ನು ಕೊಡುತ್ತೆ, ಆ ಭೋಗ ಯೋಗಗಳನ್ನು ಆ ಪೀಠ ಕೂತ್ಕೊಂಡು ಕೂಡಲೇ ಕೊಡುತ್ತೆ. ಸಾಮಾನ್ಯ ಜನರು ಕಾಲಿಗೆ ಬೀಳಲಿಕ್ಕೆ ಶುರು ಮಾಡ್ತಾರೆ, ನಮ್ಮನ್ನೇ ದೇವರಂತ ಆರಾಧಿಸಲಿಕ್ಕೆ ಶುರು ಮಾಡ್ತಾರೆ. ಓಕೆ, ಇದೇ ಒಂದು ವೀಕ್ನೆಸ್ ಆಗೋಯ್ತಾ? ಮಠದ ಆಸ್ತಿಗಳು, ಅಂತಸ್ತುಗಳು, ದುಡ್ಡುಗಳು, ಐಶ್ವರ್ಯಗಳು ಮಠದ ವೀಕ್ನೆಸ್ ಆಗೋಯ್ತಾ? ಈಗ ಎಲ್ಲ ಮಠಗಳ ಬಗ್ಗೆ ಮಾತಾಡಿದಾಗ ನಾವು ಮಾತಾಡ್ತೀವಿ, ರಿಚೆಸ್ಟ್ ಮಠ ಯಾವುದು? ಕರೆಕ್ಟ್, ಸ್ವಾಮೀಜಿಗಳು ಪಾಲಿಟಿಕ್ಸ್ಗೆ ಬರೋದು, ಸ್ವಾಮೀಜಿಗಳು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡೋದು, ಯಾವುದು ಸ್ವಾಮೀಜಿಗಳು ಮಾಡಬಾರ್ದಂತ ಮಾಡೋದು ಅದನ್ನೇ ಸ್ವಾಮೀಜಿಗಳು ಮಾಡೋದು ಅಂತ ಒಂದು ಸನ್ನಿವೇಶ ಇರುವಾಗ ನಿಮ್ಗೇನು ಅನಿಸುತ್ತೆ? ಆಗ ಸ್ವಾಮೀಜಿ ಇದ್ದಾಗ ಇದೆಲ್ಲವನ್ನು ಮುರುಘಶ್ರೀಯವನ್ನು ದಾರಿ ತಪ್ಪಿಸ್ಬಿಡ್ತಾ? ಒಂದು ರೀತಿ ಇರ್ಬೋದು, ಐಶ್ವರ್ಯ ಭಾಳ ಇದೆ, ಮಠದ ಆಸ್ತಿ ಭಾಳ ಇದೆ, ಮುರುಘಾ ಮಠದ ಆಸ್ತಿ ಭಾಳ ಇದೆ, ಆಲ್ ಓವರ್ ಕರ್ನಾಟಕ ಇದೆ, ತಮಿಳ್ನಾಡಿದೆ, ಆಂಧ್ರ ಇದೆ, ಮಹಾರಾಷ್ಟ್ರ ಇದೆ, ಎಲ್ಲನೂ ಇದೆ, ಹೊರದೇಶದಲ್ಲೂ ಇರ್ಬೋದು. ನೀವು ಮಾತಾಡ್ತಾ ಮಾತಾಡ್ತಾ ಹಾಗೆ ಹೇಳಿದ್ರಿ, ಮಠದ ಆಸ್ತಿಗಳನ್ನು ಸ್ವಾಮೀಜಿಗಳು ಬೇರೆಯವರಿಗೆ ಅನೈತಿಕ ಚಟುವಟಿಕೆಗಳಿಗಾಗಿ ಬೇರೆಯವರಿಗೆ ಬರ್ಕೊಟ್ಟಿದ್ದಾರೆ, ಬೇರೆಯವರಿಗೆ ಮಠದ ಆಸ್ತಿಗಳನ್ನೇ ಕೊಟ್ಬಿಟ್ಟಿದ್ದಾರೆ ಸ್ವಾಮೀಜಿ. ನೀವು ನನಗೆ ನನ್ನ ಹತ್ರ ಕ್ಯಾಜುವಲ್ ಆಗಿ ಮಾತಾಡೋಕ್ಬೇಕು, ನಾನು ಅದಕ್ಕೂ ಬೇಕಾದರೆ ಪ್ರೂಫ್ ಕೊಡ್ತೀನಿ, ಈ ಮಠದ ಆಸ್ತಿ ಎಲ್ಲಿದೆ ಅಂತ ನೋಡಿ ಅಂತ ಪ್ರೂಫ್ ಕೊಡ್ತೀನಿ. ಮಠದ ಆಸ್ತಿಗಳನ್ನೇ ಈ ಸ್ವಾಮೀಜಿಗಳು ಮಾರಿದ್ದಾರೆ ಅಂತ ಆಪಾದನೆಗಳನ್ನು ನೀವು ಮಾಡ್ತೀರಿ, ಎಷ್ಟರ ಮಟ್ಟಿಗೆ ಇದು ಸತ್ಯ? ಸತ್ಯ ಇದೆ. ಗಾಂಧಿನಗರಲ್ಲೇ ಮಾರಿದ್ರಲ್ಲ, ಬಸವ ಕೇಂದ್ರ ಅಂತಿತ್ತು, ತಿಪ್ಪಶೆಟ್ಟಿ ಮಠ ಮಾರಿದ್ರು ಗೌರ್ಮೆಂಟಿಗೆ, ಕಾನಿಷ್ಕ ಹೋಟ್ಲು ಅವ್ರದೇ ಅದು, ಕಾನಿಷ್ಕ ಗಾಂಧಿನಗರಲ್ಲಿ. ಒಂದು ಲಿಸ್ಟೇ ಕೊಡ್ತೀನಿ ತೋಳೆ ನಿಮಗೆ, ಮಠದ ಆಸ್ತಿ ಎಲ್ಲೆಲ್ಲಿದೆ, ಯಾರ್ಯಾರಿಗೆ ಹೋಗಿದೆ ಅಂತೇಳಿ, ಒಂದು ಎರಡು ಮೂರು ಉದಾಹರಣೆಯಾಗಿ. ಒಂದು ಎರಡು ಉದಾಹರಣೆ ಕೊಟ್ಟನಲ್ಲ, ಇವೆ ಎರಡು. ಅದು ಗೌರ್ಮೆಂಟ್ ಕೆ ಡಿ ಬಿ ಅಕ್ವೈರ್ ಮಾಡಿದೆ, ಅದು ನಮ್ಮ ನ್ಯೂಸ್ಗಳಲ್ಲೂ ಬಂದು ಹೋಗಿತ್ತು. ಕೆ ಡಿ ಬಿ ಅಕ್ವೈರ್ ಮಾಡಿತ್ತು, ಅಕ್ವೈರ್ ಮಾಡಿದೆ. ಮತ್ತೆ ಮಾರ್ಬೇಕು ಕೆಲವೊಮ್ಮೆ, ಅಲ್ಲ ಮಾರ್ಬೇಕು ಇದಕ್ಕೆ. ಈಗ ಮಾನ್ಯ ಯಡಿಯೂರಪ್ಪನವರಿದ್ದಾಗ ಬಸವ ಮೂರ್ತಿಯನ್ನು ಮಾಡಿದ್ರೆ 65 ಕೋಟಿ ಕೊಟ್ಟಿದ್ರು. ಅಲ್ಲ ಅಲ್ಲ, ಮಾರ್ಬೇಕು ಇದಕ್ಕೆ, ಅಂತದೇನು ಬಂದಿದ್ದು ಮಠ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿತ್ತು, ಕಾರ್ಪೊರೇಷನ್ ಬ್ಯಾಂಕ್ ಕಟ್ಟಲಿಕ್ಕೆ ಆಗಿಲ್ಲ. ಅಲ್ಲ ಅಲ್ಲ, ಒಂದು ಆಸ್ತಿ ನೀವು ಮಾರಬೇಕಂದ್ರೆ ನಿಮಗೆ ಊಟಕ್ಕೆ ಗತಿ ಇಲ್ಲದೆ ಮಾರಬೇಕು ನೀವು, ನಿಮಗೆಲ್ಲ ಊಟಕ್ಕೆಲ್ಲ ಅನುಕೂಲ ಇತ್ತು, ಯಾಕೆ ಮರೆದ್ರಿ ನೀವು? ಇಲ್ಲ, ನನಗೆ ಸಾಮಾಜಿಕ ಕಳಕಳಿ ಇತ್ತು, ಇನ್ನೂ ಸ್ವಲ್ಪ ಸೊಸೈಟಿದ ಕೆರೆಯ ನೀರನ್ನು ಕೆರೆಯ ಚೆಲ್ಲಬೇಕಂತ ನನಗೆ ಸ್ವಾಮೀಜಿಗೆ ಅನಿಸ್ತು. ಮಠಕ್ಕೆ ಆಸ್ತಿ ಇಟ್ಕೊಂಡು ಏನು ಮಾಡಬೇಕಿದು, ನಾನು ಮಾರಿಬಿಟ್ಟು ಇನ್ನು ಬಡವ ಮಕ್ಕಳಿಗೆ ಬಸವ ಮಕ್ಕಳನ್ನು ಉದ್ಧಾರ ಮಾಡ್ತೀನಿ ಅಂತ ಇತ್ತು. ಹಂಗೆ
ಹೌದು, ನಾನು ಸ್ವಾಮೀಜಿ ಕೇಳ್ಬೋದು, ಇರ್ಬೋದು, ಯಾಕೆ ಇರಬಾರ್ದು? ಗೌರ್ಮೆಂಟಿಗೆ ಕೊಟ್ಟಿದ್ದಾರೆ, ಕೆ ಡಿ ಬಿಗೆ ಕೊಟ್ಟಿದ್ದಾರೆ. ಆಯಿತು, ಇನ್ನೆರಡು ಮೂರು ಸ್ವಲ್ಪ ಆಸ್ತಿಗಳಿದ್ದಾವೆ ವೈಯಕ್ತಿಕ ಹೆಸರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಲಿಸ್ಟ್ ಕೊಡ್ತೀನಿ ನಿಮಗೆ ನಾಳೆ ನಾಡಿ. ಯಾವುದಾದ್ರೂ ಒಂದು ಹೆಸರು 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 ಬರ್ತಾ ಇಲ್ಲ ಸದ್ಯಕ್ಕೆ, ಕೊಡ್ತೀನಿ. ನಿಮ್ಮ ಹತ್ರ ಮಠದ ಆಸ್ತಿಗಳು ಹೋದ ಲಿಸ್ಟ್ಗಳು ಇದ್ದಾವೆ? ಇದ್ದಾವೆ ಇದ್ದಾವೆ, ಯಾರೇ ಕೊಟ್ಟಿದ್ದಾರೆ ಅನ್ನೋದು ಇದ್ದಾವೆ ಇದ್ದಾವೆ. ಹ್ಞೂ, ಕೊಡ್ತೀನಿ ನಿಮಗೆ, ಈ ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ ನನಗೆ, ಕೊಡ್ತೀನಿ. ಅಂದರೆ ನೀವು ಇಷ್ಟರವರೆಗಿನ ನಮ್ಮ ಸಾರಾಂಶಗಳನ್ನು ನೋಡಿದರೆ, ಹ್ಞೂ, ಸ್ವಾಮೀಜಿ ಸಾಮಾಜಿಕ ನ್ಯಾಯ ಕೊಡಬೇಕಾದ ಸ್ವಾಮೀಜಿಯವರೇ, ಹ್ಞೂ, ಸಾಮಾಜಿಕವಾಗಿ ಅನ್ಯಾಯ ಮಾಡಿದ್ದಾರೆ, ಹ್ಞೂ ಮಾಡಿದ್ದಾರೆ, ಬಸವ ಮಕ್ಕಳ ಬಾಳಲ್ಲಿ ಆಟ ಆಡಿದ್ದಾರೆ, ಹ್ಞೂ, ಎಷ್ಟೋ ಹೆಂಗಸರ ಬಾಳಲ್ಲಿ ಆಟ ಆಡಿದ್ದಾರೆ, ಹ್ಞೂ, ಕೆಲವರಿಗೆ ಮಕ್ಕಳನ್ನು ದಯಪಾಲಿಸಿದ್ದಾರೆ ಅಂತ ಹೇಳ್ತೀರಿ ನೀವು, ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೀರಿ ನಮಗೆ ನೀವು, ಎಲ್ಲ ಕೊಡ್ತೀನಿ ಲಿಸ್ಟ್. ಅದರ ಮೇಲೆ ಮಠದ ಆಸ್ತಿಗಳನ್ನು ಸಿಕ್ಕ ಸಿಕ್ಕವರಿಗೆ ಹಂಚಿದ್ದಾರೆ, ಹೌದು ನಿಜ, ತನ್ನ ವೈಯಕ್ತಿಕ ಚಟುವಟಿಕೆಗಳಿಗೆ, ತನ್ನ ಪರ್ಸನಲ್ ಲೈಫ್ಗಾಗಿ ಸಿಕ್ಕ ಸಿಕ್ಕವರಿಗೆ ಮಠದ ಆಸ್ತಿಗಳನ್ನು ದುಡ್ಡುಗಳನ್ನು ಹಂಚಿದ್ದಾರೆ ಅಂತ ಹೇಳ್ತೀರಿ. ಹೌದು, ನಿಮ್ಮ ಅವರಿಗೂ ಡಿಫ್ರೆನ್ಸ್ ಬಂತು. ಶರಣಾನಂದನವರು ಎಷ್ಟನೇ ವರ್ಷ ನೀವು ಶರಣಾನಂದನವರು ಕಾವ್ಯವನ್ನು ತ್ಯಜಿಸ್ತೀರಿ ಪುನಃ ನೀವು? 14 ವರ್ಷ ಆಯ್ತು ತ್ಯಜಿಸಿ. ಕಾವ್ಯ ತ್ಯಜಿಸಿ ಅಂತ ಹೇಳುವಾಗ ಶರಣರು ಏನು ಹೇಳ್ತಾರೆ? ಶರಣರು ಬೇಡ ಇರು ಅಂದರು. ಶರಣರು ಇರು ಅಂತ ಹೇಳಿ ಇರು ಅಂತ ಹೇಳಿದ್ರು. ಏನು ಹೇಳಿದ್ರಿ ನೀವು ಅವರಿಗೆ? ಯಾವ ರೀಸನ್ ಕೊಟ್ಟುಬಿಟ್ರಿ? ಯಾವುದೋ ಒಂದು ರೀಸನ್ ಏನಂದರೆ, ರೀಸನ್ ಮೊದಲೇ ಹೇಳಿದ್ದೆ ಅವರಿಗೆ, ಹಿಂಗೆಲ್ಲ ಮಾಡಬೇಡಿ, ಮಠದ ಹೆಸರು ಹಾಳಾಗುತ್ತೆ ಅಂತ ಹೇಳಿದ್ದೆ. ಆಮೇಲೆ ಇವೆಲ್ಲ ಪಿತೂರುಗಳು ಸ್ಟಾರ್ಟ್ ಆಯಿತು. ನಂದು ಒಂದೊಂದೇ ಜವಾಬ್ದಾರಿ ಕಸ್ಕೊಂಡ್ರು ಅವರು, ಮಾನಸಿಕವಾಗಿ ಹಿಂಸೆ ಕೊಡೋಕ್ಕೆ ಶುರು ಮಾಡಿದರು. ಅವಾಗ ಏನಾಗುತ್ತೆ, ಮೆಂಟಲ್ ಸ್ಟೆಬಿಲಿಟಿ ಹೋಗ್ಬಿಡುತ್ತೆ, ಬಾಡಿಗೂ ಮೈಂಡ್ಗೂ ಸ್ಟೆಬಿಲಿಟಿ ಇರಲ್ಲ, ಅಲ್ಲಿ ಮ್ಯಾಚಿಂಗ್ ಆಗಲ್ಲ. ಯಾರಿಗೆ? ನಿಮಗೆ ಇರಲಿಲ್ಲ ಇಲ್ಲಿ, ಸ್ವಾಮೀಜಿಗಲ್ಲ, ನನಗೆ ಅವರೆಲ್ಲ ಮೆಂಟಲಿ ಹೆರಾಸ್ಮೆಂಟ್ ಮಾಡಿದರು ಅವರು. ನನ್ನ ಬಾಡಿ ಮತ್ತು ನನ್ನ ಮೆಂಟಲ್ ಸ್ಟೇಟಸ್ಸು ಹೊಂದಾಣಿಕೆ ಆಗಲಿಲ್ಲ ನನಗೆ, ಅದಕ್ಕೆ ಬಿಟ್ಟು ಬಂದೆ ನಾನು ಅಷ್ಟೇ. ಅವರು ಯಾರಿಗೂ ಹೋಗನ್ನಲ್ಲ, ಅವರು ಶರಣರು ಬುದ್ಧಿವಂತರು. ಅವರು ಈಗ ನನಗೆ ಹೊರಗೆ ಕಳಿಸ್ಬೇಕಂದ್ರೆ ನಿಮಗೆ ಚೂ ಬಿಡ್ತಾರೆ ಅವರು, ಅವನು ಕಿರ್ಕೊಳ್ಳೋ ಕೊಡು ಅಂತೇಳಿ. ಅಂದರೆ ನೀವು ಹೇಳ್ತಾ ಇರೋದು ಶರಣರು ಹೋಗು ಅಂತ ಹೇಳಲ್ಲ? ಹೇಳಲ್ಲ, ಅವ್ರು ಯಾರು ಹಾಗೆ ಮಾಡ್ತಾರೆ, ಮಾಡ್ತಾರೆ ಅಷ್ಟೇ. ನೀವು ಮಾಡುವ ಇದು ಇನ್ನೊಂದು ಆಪಾದನೆ. ಹೌದು, ಶರಣರು ಹೋಗು ಅಂತ ಹೇಳಲ್ಲ, ಯಾರಿಗೂ ಹೇಳಲ್ಲ. ಶರಣು ಶರಣು ಅಂತ ಹೇಳ್ತಾರೆ, ಯಾರಿಗೂ ಹೇಳಲ್ಲ. ಬಟ್ ಇನ್ನೊಬ್ಬನನ್ನು ಯೂಸ್ ಮಾಡಿ ಸಿಚುವೇಶನ್ ಕ್ರಿಯೇಟ್ ಮಾಡಿ ಎಗೇನ್ಸ್ಟ್ ಮಾತಾಡಿದಾರನ್ನು, ಬುದ್ಧಿ ಹೇಳಿದಾರನ್ನು ಇನ್ನೊಂದು ರೀತಿಯಲ್ಲಿ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ. ಈಗ ವಿಶ್ವಾದ್ಯಂತ ಇರುವ ಬಸವ ಭಕ್ತರಲ್ಲಿ, ಪ್ರಜ್ಞಾವಂತರ ಭಕ್ತರಲ್ಲಿ, ಓಕೆ, ನಾನೀಗ ಶರಣಾನಂದ ಸ್ವಾಮೀಜಿ ಅವರಿಂದ ನಿಮ್ಮ ಕಾವಿತ್ಯಾಗ ಮಾಡಿಬಿಟ್ಟು ನಮಗೆ ನಿಜ ಸ್ವರೂಪ ನೀವು ತೋರಿಸ್ಬೋದಲ್ಲ ಇವರಲ್ಲಿ? ತೋರಿಸೋಣ. ಈಗ ಶರಣಾನಂದ ಅವರವರು ವಿಶ್ವರೂಪ ದರ್ಶನ ಅಂತ ಹೇಳ್ತೀವಿ ನಾವು. ಓ, ಹಾಗೆ ಕರೆಕ್ಟ. ಕಾವಿ ತೊಟ್ಟು ಮಾತಾಡಿದ ಶರಣಾನಂದ ಯಾರು? ಜನಗಳಿಗೆ ಕುತೂಹಲ ಇದೆ. ಹೌದು, ಶರಣಾನಂದನ ಹಿಂದಿನ ಪೂರ್ವಾಶ್ರಮದ ಬಗ್ಗೆ ನೀವು ಮಾತಾಡಿದ್ರಿ, ನಿಮ್ಮ ಚಟಗಳ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಹಠದ ಬಗ್ಗೆ ಮಾತಾಡಿದ್ರಿ, ನೀವು ಸನ್ಯಾಸವನ್ನು ಸ್ವೀಕರಿಸಿದ್ರ ಬಗ್ಗೆ ಮಾತಾಡಿದ್ರಿ, ಓಕೆ, ನಿಮ್ಮ ಚಾಕಚಕ್ಯತೆ ಬಗ್ಗೆ ಮಾತಾಡಿದ್ರಿ, ನಿಮ್ಮ ನಾಲೆಜ್ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಲ್ಯಾಂಗ್ವೇಜಸ್ಗಳ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಈಗರ್ನೆಸ್ ಟು ಲರ್ನ್ ಅಂತ ಹೇಳಿದ ಕಲಿವಿಕೆ ಆ ಒಂದು ಕಾತುರವನ್ನು ಮಾತಾಡಿದ್ರಿ, ಎಲ್ಲ ಮಾತಾಡಿದ್ರಿ. ಲಾಸ್ಟ್ಗೆ ಮುರುಘ ಶರಣರ ಮೇಲೆ ಒಂದು 10-15 ಮಹತ್ತರವಾದ ಗುರುತರ ಆಪಾದನೆಗಳನ್ನು ಮಾಡ್ತೀರಿ. ವಿದ್ ನಾನು ರೆಡಿ ಇದ್ದೀನಿ, ಲಾಗೆ ಬೇಕಾದರೆ ಸಾಕ್ಷಿ ಆಗ್ತೀನಿ ಅಂತ ಹೇಳ್ತೀರಿ. ಈಗ ಕಾವಿ ತೆಗೆದಿಡುವ ಸಮಯ. ನಾನೀಗ ಶರಣರಾದ ಶರಣಾನಂದನವರನ್ನು ಬಿಟ್ಟು ನಿಜ ಸ್ವರೂಪಿಯಾದ ನಿಮ್ಮ ಸ್ವರೂಪವನ್ನು ಜಗತ್ತು ನೋಡಲಿಕ್ಕೆ ಇಷ್ಟಪಡ್ತಾ ಇದೆ. ನೀವು ಕಾವ್ಯ ತೆಗೆದಿದ್ದು ಯಾವಾಗ? ಅಕ್ಟೋಬರ್ 20. ಅಕ್ಟೋಬರ್ 20 ಯಾವ ವರ್ಷ? 2008. 2008. ಈಗ ನೀವು ಶರಣಾನಂದನವರಲ್ಲ, ಈಗ ನೀವು ಮುರುಘಾ ಮಠದ ಪೀಠದ ಶರಣರು ಅಲ್ಲ. ಇಲ್ಲ, ಸ್ವಲ್ಪ ನಿಮ್ಮ ಕಾವಿ ಬಿಚ್ಚಿಡ್ತೀರಾ? ಹ್ಞೂ, ತೆಗಿರಿ ಗುರುಗಳೇ. ಎಸ್,
ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮಗೆ ಸರಸ್ವತಿ ಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.